ಚೈತ್ರ ಅವರೇ, ನೀವು ಯಾವ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡಿದ್ದು? ಎಷ್ಟೋ ಸಾವಿರ ಎಪಿಸೋಡ್ಸ್ ಮಾಡಿದ್ದೀನಿ, ಅದಕ್ಕೆ ಮಹಾನ್ ಕ್ಯಾಮ್ರಾ ಇಟ್ಬಿಟ್ ಕೇಳುತ್ತೋ ಹಿಂಗೆಲ್ಲ ಅನ್ಬಾರ್ದು ಹೊಸ ವರ್ಷದಲ್ಲಿ. ಇಲ್ಲ ಅಂದ್ರೆ ಗಾಳಿ ಶೆಕೆ ಆಗ್ತಿತ್ತು. ಇನ್ನು 10 ಸೆಕೆಂಡ್ ಇದೆ ಮುಹೂರ್ತ ಮೀರೋವಾಕೆ. 10 ಸೆಕೆಂಡಲ್ಲಿ ನೀವು ತಾಳಿ ಕಟ್ಬೇಕು, ತಾಳಿ ಕೈಲಿ ಇಟ್ಕೊಂಡ್ಬಿಡ್ತೀರಾ, ಪಂಚ ಜಾರ್ ಬಿದ್ದೋಗ್ಬಿಡುತ್ತೆ. ಫಸ್ಟ್ ಪಂಚ ಕಟ್ತೀರಾ, ತಾಳಿ ಕಟ್ತೀರಾ? ತಾಳಿ ಬಿದ್ದೋಗಾಯ್ತು, ಮರ್ಯಾದೆ ಹೋಗಾಯ್ತು, ಅಟ್ಲೀಸ್ಟ್ ಮುಹೂರ್ತ ಯಾಕೆ ನಿಲ್ಲಿಸೋದು? ಇನ್ನೊಂದ್ಸಲ ಬರ್ತೀರಾ ಎಂಟು ಕ್ಲಿನಿಕ್ ಬೇಕಾದ್ರೆ? ಖಂಡಿತ ಇಲ್ಲ, ಸಾಹಸ ಮಾಡಕ್ ಹೋಗಲ್ಲ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರೇ ಮನ್ಸುಗೊಳ್ಳೆದು. ವಿಜಯ್ ಸೂರ್ಯ ಅವರು ನಟ, ನಿರೂಪಕ, ಉದಯೋನ್ಮುಖ ನಿರ್ದೇಶಕ, ಉದಯೋನ್ಮುಖ ನಿರ್ಮಾಪಕ ಆಗ್ಲಿ ಅಂತ ವಿಶ್ ಮಾಡ್ತೇನೆ. ಥ್ಯಾಂಕ್ ಯು. ಸೊ ಇದೆಲ್ಲ ಆಗಿರುವಂತಹ ವಿಜಯ್ ಸೂರ್ಯ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ, ಇವ್ರ ಜೊತೆ ಕಾರ್ಯಕ್ರಮ ಮುಂದುವರಿಸ್ತಾ ಇದೀವಿ ನಾವು. ಎಸ್ ವಿಜಯ್ ಸೂರ್ಯ ಅವರೇ, ಹೇಳಿಪ್ಪ. ನಿಮ್ಮ ಕನ್ನಡ ತುಂಬಾ ಚೆನ್ನಾಗಿದೆ, ಕನ್ನಡನೇ ಚೆನ್ನಾಗಿದೆ, ಅದ್ರಲ್ಲಿ ನೀವು ಚೆನ್ನಾಗಿ ಮಾತಾಡ್ತೀರಾ ಕನ್ನಡ ಅಂದ್ರೆ? ಇಲ್ಲ, ಅಷ್ಟೊಂದಿಲ್ಲ, ಪರವಾಗಿಲ್ಲ. ಸೊ ಅದಕ್ಕೆ ಇರುವೆ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ನಿಮಗೆ, ಅವ್ರನ್ನ ಕನ್ನಡದಲ್ಲಿ ಮಾತಾಡಿಸಿ. ಅವ್ರೇನಾದ್ರು ಒಂದು ವರ್ಡ್ ಇಂಗ್ಲೀಷಲ್ಲಿ ಇಂಗ್ಲೀಷ್ ವರ್ಡ್ ಯೂಸ್ ಮಾಡಿಲ್ಲ ಅಂದರೆ ಅವರಿಗೆ ಒಂದು ಟೀ ಶರ್ಟ್ ಕೊಡಿ ನಮ್ಮ ಕಡೆಯಿಂದ ಅಂತ. ಸೊ ನಿಮ್ಮ ವೈಫ್ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇದೆ ಜನಕ್ಕೆ. ನಿಮ್ಮ ವೈಫ್ನ ನೀವು ಎಷ್ಟು ಲವ್ ಮಾಡ್ತೀರಾ, ನಿಮ್ಮ ಸಂಸಾರ ಹೇಗಿದೆ ಅಂತ. ಸೊ ನಿಮ್ಮ ವೈಫ್ ಬಗ್ಗೆ ಜನಕ್ಕೆ ಬೇರೆಯವ್ರ ಮನೇಲಿ ಏನಾಗ್ತಿದೆ, ಬಹಳ ಬೇರೆಯವ್ರ ಸಂಸಾರದ ಬಗ್ಗೆ ತುಂಬಾ, ಹೌದು, ಅವ್ರು ಹೇಗೆ ಜೀವನ ಮಾಡ್ತಿದ್ದಾರೆ ಅದ್ರ ಬಗ್ಗೆನೇ ಆಸಕ್ತಿ. ಇಲ್ಲ, ಅದು ನೆಗೆಟಿವ್ ಅಲ್ಲ, ಅಲ್ಲಿ ನೋಡ್ಕೊಂಡು ನಾವು ಕಲ್ತ್ಕೊಳ್ಳೋಣ ಅಂತ ಇರುತ್ತೆ ಪಾಪ ಅವ್ರಿಗೆ. ನೆಗೆಟಿವ್ ಅಲ್ಲ, ಪಾಸಿಟಿವ್. ಅದಕ್ಕೆ ಅಲ್ವಾ ಟಿವಿ ಇಂಡಸ್ಟ್ರಿ ಓಡ್ತಿರೋದು? ಹೌದು, ಬೇರೆಯವ್ರ ಮನೆ ಕತೆ. ಸೊ ಇವಾಗ ನಿಮ್ಮನೆ ಕತೆ ತಿಳ್ಕೊಳ್ಳೋಣ. ನಿಮ್ಮ ಹೆಂಡತಿ ಬಗ್ಗೆ ಒಂದು ನಿಮಿಷ ಯಾವುದೇ ಇಂಗ್ಲಿಷ್ ವರ್ಡ್ ಯೂಸ್ ಮಾಡದೆ ಆಂಗ್ಲ ಪದ ಬಳಸದೆ ಮಾತಾಡಬೇಕು, ಓಕೆನಾ? ನಿಮ್ಮ ಸಮಯ ಶುರುವಾಗತ್ತೆ ಈಗ. ನನ್ನ ಹೆಂಡತಿ ಹೆಸರು ಚೈತ್ರ, ಅವರು ಹುಟ್ಟಿದ್ದು ಬೆಂಗಳೂರಲ್ಲಿ. ಅವರ ಹುಟ್ಟಿದ ದಿನಾಂಕ May 25 1995. ಅವರು ಓದಿದ್ದು ಮೌಂಟ್ ಕಾರ್ಮಲ್ ಶಾಲೆಯಲ್ಲಿ. ಹಾಗೆ ನಾನು ಚೈತ್ರ ಮದುವೆ ಆಗಿದ್ದು February 14. ಅಯ್ಯೋ, 2019. ನಮಗೆ ಇಬ್ಬರು ಗಂಡು ಮಕ್ಕಳು. ಮೊದಲನೇ ಒಂದು ಹೆಸರು ಸೋಹನ್ ಸೂರ್ಯ, ಎರಡನೇ ಒಂದು ಹೆಸರು ಕಾರ್ತಿಕೇಯ ಸೂರ್ಯ. ಚೈತ್ರ ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ಯಾಹೂ ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು, ಮದುವೆ ಆದಮೇಲೂ ಮಾಡ್ತಿದ್ರು. ಮಗು ಹುಟ್ಟಿದ ಮೇಲೆ ಅವರು ಅದರಿಂದ ಹೊರಗೆ ಬಂದರು. ನನ್ನ ಹೆಂಡತಿ ಬಹಳ ಸರಳವಾದ ವ್ಯಕ್ತಿ, ಅವ್ರಿಗೆ ಮಸಾಲ ಪೂರಿ ಅಂದರೆ ತುಂಬ ಇಷ್ಟ, ನನಗೂ ಮಸಾಲ ಪೂರಿ ಅಂದರೆ ತುಂಬ ಇಷ್ಟ. ಹಂಗಂದ್ರೆ ನೀವು ಸರಳ ಆಗ್ಬಿಟ್ರಿ ಇವಾಗ. ಹಾಂ, ನಾನು ಬಹಳ. ಸೊ ಮಸಾಲ ಪೂರಿ ಯಾರ್ಯಾರಿಗೆ ಇಷ್ಟ ಅವರೆಲ್ಲ ಸರಳ ನಿಮ್ಮ ಪ್ರಕಾರ? ಹಾಗೇನಿಲ್ಲ, ಅಂದರೆ ಆಸೆಗಳು ಜಾಸ್ತಿ ಏನಿಲ್ಲ, ಸರಳವಾದ ಜೀವನ ಜೀವಿಸೋಕ್ಕೆ ನಾವಿಬ್ಬರು ಇಷ್ಟಪಡ್ತೀವಿ. ವಾರಕ್ಕೆ ಒಂದ್ಸಲ ಮಸಾಲ ಪೂರಿ ತಿಂತೀವಿ, ಅದು ರಸ್ತೆಯಲ್ಲಿ ಒಂದು ಗಾಡಿ ಇಟ್ಕೊಂಡು ಮಾರ್ತಾರಲ್ಲ, ಆ ಒಂದು ಗಾಡಿಯಲ್ಲಿ. ಒಂದು ನಮ್ಮ ಮನೆ ಹತ್ರ ಒಂದು ಗಾಡಿ ಇದೆ. ಸೊ ಪ್ರತಿ ವಾರ ನಾವು ಹೋಗಿ ಒಂದು ಪ್ಲೇಟು ಒಂದು ತಟ್ಟೆ ಮಸಾಲ ಪುರಿ, ಸಮಯ ಚೆನ್ನಾಗಿ ಕಂಟಿನ್ಯೂ ಮಾಡಿ, ಹಾಗೆ ಒಂದು ತಟ್ಟೆ ಪಾನಿಪುರಿ, ಹೊಟ್ಟೆಯಲ್ಲಿ ಜಾಗ ಇದ್ರೆ ಮತ್ತೊಂದು ತಟ್ಟೆ ಪಾನಿಪುರಿ. ಓಕೆ, ನನಗೆ ಬಹಳ ಅದೃಷ್ಟ ಮಾಡಿದ್ದೀನಿ ಚೈತ್ರನ ನನ್ನ ಹೆಂಡತಿಯಾಗಿ ಪಡೆಯಕ್ಕೆ. ಜಗವೇ ನೀನು ಗೆಳತಿಯೇ, ಎಲ್ಲೋ ಒಂದು ಕಡೆ ನನ್ನ ತಾಯಿ ಮತ್ತೆ ನನ್ನ ಹೆಂಡತಿಗೆ ಅವರಿಬ್ಬರ ಒಂದು ಗುಣಗಳು ಸಿಮಿಲರ್, ಥೂ ಒಂದೇ ರೀತಿ ಅಂತ ನನಗೆ ಅನ್ಸುತ್ತೆ. ಯಾಕಾದ್ರೂ ಒಂದೇ ರೀತಿ ಆಗ್ಬಿಡ್ತಾರೆ, ಸಿಮಿಲರ್ ಅವ್ರಿಗೂ ಬಂದ್ಬಿಡ್ತು. ಕ್ಷಮಿಸಿ ಮಹಾಜನಗಳೇ, ಕ್ಷಮಿಸಿ. ಸಿಮಿಲರ್ ಅನ್ನೋ ಪದ ನಾನು ಯೂಸ್ ಮಾಡಬಾರ್ದಿತ್ತು, ಯೂಸ್ ಮಾಡಿಬಿಟ್ಟೆ, ಅದು ನನ್ನ ತಪ್ಪು. ಈ ತಪ್ಪಿಗಾಗಿ ತಪ್ಪು ಮಾಡೇ ಮಾಡ್ತಾನೆ. ಆಲ್ರೆಡಿ ಎರಡು ತಪ್ಪು ಮಾಡಿದ್ದಕೊಂಡು ಆಲ್ರೆಡಿ ಎರಡು ತಪ್ಪು ಮಾಡಿದಿರ ನೀವು. ಯಾವುದು ಎರಡು ತಪ್ಪು? ಯಾವುದು? ಹಾ, ಅದು ಸಿಹಿಯಾದ ತಪ್ಪುಗಳು ಅಲ್ಲಪ್ಪ, ಇದೇ ಹೇಳಿದ್ ನಾನು, ಸಿಮಿಲರು ಮತ್ತೆ ಪ್ಲೇಟ್. ಸೊ ಆ ಎರಡು ಮುದ್ದಾದ ತಪ್ಪುಗಳಿಗೆ ಇರುವೆ .in ಅವ್ರ ಕಡೆಯಿಂದ ಈ ಟೀ ಶರ್ಟ್. ಧನ್ಯವಾದಗಳು, ನಂಗೆ ಈ ಒಂದು ಬಣ್ಣ ಬಹಳ ಇಷ್ಟ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ, ಅಲ್ಲಿ ಕ ಅಂತ ಇದೆ, ಕ ಅಂದ್ರೆ ಕನ್ನಡ, ಕ ಅಂದ್ರೆ ಕರ್ನಾಟಕ. ಈಗ ನಿಮ್ಮ ಆಕ್ಟಿಂಗ್ ಸ್ಕಿಲ್ಸ್ನ ಸಿಂಪಲ್ ಆಗಿ ಒಂದು ನೋಡ್ಬೇಕು ಅಂತ ಒಂದು ಆಸೆ. ನಾವು ಟೆಸ್ಟ್ ಮಾಡಲ್ಲ ಅದನ್ನ, ಟೆಸ್ಟ್ ಅಲ್ಲ ಇದು, ಒಂಥರ ನೋಡಿದೆ. ಎಷ್ಟೋ ಸಾವಿರ ಎಪಿಸೋಡ್ಸ್ ಮಾಡಿದ್ದೀನಿ, ಅದಕ್ಕೆ ನಾವು ಕ್ಯಾಮ್ರಾ ಇಟ್ಬಿಟ್ ಕೇಳುತ್ತೋ ಹಿಂಗೆಲ್ಲ ಅನ್ಬಾರ್ದು ಹೊಸ ವರ್ಷದಲ್ಲಿ. ಇಲ್ಲ ಅಂದ್ರೆ ಗಾಳಿ ಶೆಕೆ ಆಗ್ತಿತ್ತು.
ನಿಮ್ಮ ಹೆಂಡತಿ ಮನೆಗೆ ನೀವು ಲೇಟಾಗಿ ಬಂದ್ರಿ, ಲೇಟಾಗಿ ಬಂದಿರ್ತೀರ, ಲೇಟಾಗಿ ಬಂದ್ರ ಅಂತ ಒಂದು ಇಟ್ಕೊಡ್ತಾರೆ, ಈಗ ಬಂದ್ರ ಮನೆಗೆ ಅಂತ. ಅದನ್ನ ಖುಷಿಲಿದ್ದಾಗ ಹೆಂಗೆ ಹೇಳ್ತಾರೆ, ನಾಚಿಕೆಯಲ್ಲಿ ಹೆಂಗೆ ಹೇಳ್ತಾರೆ, ತುಂಬಾ ಕೋಪದಲ್ಲಿದ್ದಾಗ ಹೆಂಗೆ ಹೇಳ್ತಾರೆ ಅಂತ ಒಂದು ಮೂರು ಲೈನ್ ತೋರಿಸಿ. ಈಗ ನಿಮ್ಮ ಹೆಂಡತಿ ಈಗ ಬಂದ್ರ ಮನೆಗೆ ಅನ್ನೋ ಡೈಲಾಗ್ನ ತುಂಬಾ ಖುಷಿಲಿ ಹೇಳಿದ್ರೆ ಹೆಂಗೆ ಹೇಳ್ಬೋದು? ಬಾಬಾ ಏನ್ ತಿಂತೀರ? ಇಷ್ಟೇ ಖುಷಿಲಿದ್ದಾಗ. ತುಂಬಾ ನಾಚಿಕೆಯಲ್ಲಿದ್ದಾಗ ಬಾಬಾ ಇವತ್ತು ನಿಮ್ಗೆ ಇಷ್ಟವಾದ ಮಾಡಿದ್ದೀನಿ ಮಾಡಿದ್ದೀನಿ. ಸಖತ್ ಕೋಪದಲ್ಲಿ ಚೈತ್ರ ಚೈತ್ರ ಮಲ್ಕೊಂಬಿಟ್ಟಿರ್ತೀನಿ. ಪತ್ನಿ ಕಂಡ್ರೆ ಭಯ ಇದೆಯಾ ಭಕ್ತಿ ಇದೆಯಾ? ವಿಜಯ್ ಸೂರ್ಯ ಪ್ರೀತಿ ಇದೆ, ಭಯ ಭಕ್ತಿ ಕನ್ಸರ್ನ್ ಇದೆ, ಕಾಳಜಿ ಇದೆ. ಕಾಳಜಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 4 ಇಯರ್ಸ್. ಅಪ್ಪಗೆ ಎಷ್ಟು ವರ್ಷ ಆಯ್ತು? ಕರೆಕ್ಟಾಗಿ ಕೇಳಿದೆ, ಮದುವೆ ಆದ್ಮೇಲೆ ಅಪ್ಪನ ಕೇಳಿದ್ದು. ಹೌದು, ಅದಕ್ಕೆ ಹೌದು. 5 ಇಯರ್ಸ್ ಅಂತ ಆಲ್ಮೋಸ್ಟ್. 5 ಇಯರ್ಸ್ ಅಂತ ಆಲ್ಮೋಸ್ಟ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 4 ಇಯರ್ಸ್. 5 ಇಯರ್ಸ್. ನನ್ನ ಮಗಂಗೆ ಎಷ್ಟು ವರ್ಷ ಆಗಿದೆಯೋ ಅಷ್ಟು ವರ್ಷ ಆಯ್ತು ಮದುವೆ ಆಗಿ. ಮದುವೆ ಡೇಟ್ ನೆನಪಿದ್ಯಾ? 14th February 2019. ಓ, ಪ್ರೇಮಲೋಕ ಮುಹೂರ್ತ ಹಂಗೆ ಕೊಟ್ರು ಅವರು, ನನಗೆ ಶಾಕ್ ಆಯ್ತು. ಪರವಾಗಿಲ್ಲ, ನ್ಯಾಪ್ ಕಟ್ಕೊಳಕ್ ಈಸಿ ಅಂತ. ಎಂತ ಲಕ್ಕಲ್ಲ, ತುಂಬಾ ಈಸಿ ನ್ಯಾಪ್ ಕಟ್ಕೊಳ. ವೆಡ್ಡಿಂಗ್ ಆನಿವರ್ಸರಿ ಮರ್ತ್ರೆ ಎಂತೆಂತ ಶಿಕ್ಷೆಗಳು ಸಿಗುತ್ತೆ ಗೊತ್ತಾ? ನಂಗೆ ಗೊತ್ತಿಲ್ಲಪ್ಪ, ನೀವು ಹೇಳಿ. ನಾನು 10 ವರ್ಷ ಸೀನಿಯರ್ ಅಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಅದಕ್ಕೆ ಕೇಳ್ತಾ ಇದ್ದೀನಿ, ಏನಾದ್ರ ಬ್ಯೂಟಿಫುಲ್ ಶಿಕ್ಷೆ ಅದರ ಇದೆಯಾ ಅಂತ. ಅದು ಹಿತಕರ ಹಿಂಸೆ. ಈಗ ನಿಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಾ, ಸೋಹನ್ ಈಗ ಯು ಕೆ ಜಿ ಅಲ್ಲ? ಇಲ್ಲ, ಅದು ಇನ್ನ ಪ್ರೀ ಸ್ಕೂಲ್. ಪ್ರೀ ಸ್ಕೂಲ್. ಕಾರ್ತಿಕ್ ಮಾಂಟೆಸರಿ ಓದ್ತಿದ್ದಾನೆ, 2ನೇ ವರ್ಷ. ಮನೆಯಲ್ಲಿದ್ದಾನೆ ಇವಾಗ ಕಾರ್ತಿಕ್? ಇಲ್ಲ, ಹೋಗ್ತಿದ್ದಾನೆ ಮಾಂಟೆಸರಿ. ಓ, ಮಾಂಟೆಸರಿ ಹೋಗ್ತಿದ್ದಾನೆ. ಕಾರ್ತಿಕ್ ಏನು ಆಲ್ರೆಡಿ? ಇಲ್ಲ, ಕಾರ್ತಿಕ್ ಅಲ್ಲ, ಆ ಕಾರ್ತಿಕ್ ಏನು 7 ತಿಂಗಳು. ಇದು ಟೆಲಿಕಾಸ್ಟ್ ಟೈಮ್ಗೆ 8 ತಿಂಗಳು. ಓ, ಯಾವಾಗ ಟೆಲಿಕಾಸ್ಟ್? ಇನ್ನೂ 1 ತಿಂಗಳಾಗತ್ತೆ ಅಂತ. ಇಲ್ಲ, ಒಂದು ಅಸ್ಯೂಮ್ ಮಾಡ್ಕೋತಾ ಇದೀನಿ. ವಿಜಯ್ ಸೂರ್ಯ ಅವರು ಅರೇಂಜ್ ಮ್ಯಾರೇಜು, ಈ ಲಗ್ನ ಮುಹೂರ್ತ ಇದೆಲ್ಲ ನಂಬ್ತಾರೆ. ಅದು ಮಾಡಲೇ ನೋಡ್ತಾರಲ್ಲ ದೊಡ್ಡವರು. ಓಕೆ, ಸೊ ನೀವು ಲಗ್ನ ಮುಹೂರ್ತ ಎಲ್ಲ ನಂಬ್ತೀರಾ? ಎರಡು ಸಿಚುಯೇಷನ್ ಕೊಡ್ತೀನಿ, ಅದಕ್ಕೆ ಎರಡಕ್ಕೂ ಆನ್ಸರ್ ಹೇಳಬೇಕು. ಫಸ್ಟ್ ಸಿಚುಯೇಷನ್, ನಿಮ್ಗಿನ್ನೂ ಮದುವೆ ಆಗಿಲ್ಲ, ಇನ್ನು 10 ಸೆಕೆಂಡ್ ಇದೆ ಮುಹೂರ್ತ ಮೀರೋವಾಕೆ. 10 ಸೆಕೆಂಡಲ್ಲಿ ನೀವು ತಾಳಿ ಕಟ್ಬೇಕು, ತಾಳಿ ಕೈಲಿ ಇಟ್ಕೊಂಡ್ಬಿಡ್ತೀರಾ, ಪಂಚ ಜಾರ್ ಬಿದ್ದೋಗ್ಬಿಡುತ್ತೆ. ಫಸ್ಟ್ ಪಂಚ ಕಟ್ತೀರಾ, ತಾಳಿ ಕಟ್ತೀರಾ? ತಾಳಿ. ತಾಳಿ ಬಿದ್ದೋಗಾಯ್ತು, ಮರ್ಯಾದೆ ಹೋಗಾಯ್ತು, ಅಟ್ಲೀಸ್ಟ್ ಮುಹೂರ್ತ ಯಾಕೆ ನಿಲ್ಲಿಸೋದು? ಸೊ ಬಿದ್ದೋಗ ತಕ್ಷಣ ಎಲ್ಲ ಇನ್ನೇನು ನಾನು ಕವರ್ ಮಾಡ್ಕೊಳ್ಳೋದು. ಶೀಲಂಗಿಂದ ಸುಶೀಲ ಇಂಪಾರ್ಟೆಂಟ್. ಅದ್ರ ಇಂಪಾರ್ಟೆಂಟ್ ಪ್ರಶ್ನೆ ಬರಲ್ಲ, ಅದು ಸೆನ್ಸ್. ಅದು ಕಾಮನ್ ಸೆನ್ಸ್ ತಾನೆ. ಪಂಚ ಏನು ಬೇಡ ಅಂತ ಹೆಂಗಿದ್ರು ಉದ್ದ ಇರೋದು ಕುರ್ತಾ ಮಂಡಿ ತನಕ ಬರುತ್ತೆ. ಸೊ ಅಷ್ಟು ಏನು ಹೋಗಿರಲ್ಲ ಮರ್ಯಾದೆ. ಪಂಚ ಬೇಡ, ತಾಳಿ ಇಂಪಾರ್ಟೆಂಟ್. ಗ್ರೇಟ್. ಓಕೆ, ಫಸ್ಟ್ ನೈಟ್ ರೂಮಲ್ಲಿ ಕಪಲ್ ಹೋಗ್ತಾರೆ, ಹೋಗಿ ಬಾಗಿಲು ಹಾಕೋತಾರೆ. ನೀವು ಮನೆಯಲ್ಲಿ ಚಿಕ್ಕ ಹುಡುಗ, ಅಯ್ಯೋ ಬೇರೆ ಯಾರೋ ಕಪಲ್ ಹೋಗಿರೋದು, ನೀವಲ್ಲ. ಆಸೆ ನೋಡು. ಇವಾಗ ಏನಿದೆ ಆಸೆ? ಎಲ್ಲ ನೋಡಾಯ್ತು, ಸೇಲ್ ನೋಡಾಯ್ತು. ಅಲ್ಲ, ಇಮ್ಯಾಜಿನರಿ ಸಿಚುಯೇಷನ್. ಸೊ ಚಿಕ್ಕ ವಯಸ್ಸಲ್ಲಿ ಎಲ್ಲ ಓಡಾಡಬಾರ್ದು ಕಣ, ಡೋರ್ ಮೇಲೆ ಏನಾದ್ರು ಬರೆದ್ಬಿಟ್ಟು ಅಂಟಿಸೋ, ಇಲ್ಲಿ ಯಾರು ಬರಬಾರ್ದು ಅಂತ ನಿಮ್ಮಮ್ಮ ಹೇಳ್ತಾರೆ. ಬಟ್ ನೀವು ಗೊತ್ತಲ್ಲ, ಚೇಷ್ಟೆ ಒಂದು ಸ್ವಲ್ಪ ಕ್ರೇಜಿಯಾಗಿ ಏನಾದರೂ ಬರಿಬೇಕು. ಏನು ಬರೀತಾರೆ? ಕಾಮಗಾರಿ ಪ್ರಗತಿಯಲ್ಲಿದೆ, ದಯವಿಟ್ಟು ಅಡ್ಡ ಬರಬೇಡಿ. ಸಖತ್ ಕ್ರಿಯೇಟಿವ್. ಈಗ ಇನ್ನೊಂದು ಗೇಮ್ ಆಡೋಣ. ಈ ಥರ ಹೆಸರುಗಳೆಲ್ಲ ಚೆನ್ನಾಗಿ ಹೇಳಿದ್ರೆ ನೀವು ಸಿ ಅಕ್ಷರದಿಂದ ಶುರು ಆಗೋ ಹೆಣ್ಮಕ್ಳ ಹೆಸರುಗಳು ಹೇಳಬೇಕು. 1 ನಿಮಿಷದಲ್ಲಿ ಎಷ್ಟು ಹೇಳ್ತೀರಾ? ಪ್ರಯತ್ನ ಪಡ್ತೀನಿ. ಹಾಂ, ನಿಮಗೆ ಹೆಣ್ಮಕ್ಳ ಹೆಸರು? ಹಾಂ, ಪ್ರಯತ್ನ ಪಡುವ. ನಿಮ್ಮ ಸಮಯ ಶುರು ಆಗ. ಇಲ್ಲ, ನಿಮ್ಗೆ ಯಾವ್ದಾದ್ರು ಇಷ್ಟವಾದ ಲೆಟರ್ ಇದ್ರೆ ಬೇರೆ ಅದೇ ಕೊಡ್ತೀನಿ. ಇಷ್ಟವಾದ ಲೆಟರ್ ಅಲ್ಲಿ ನೀವು ಹೇಳಿದ್ರೆ ತಿರ್ಗಿ ಮನೆಗೆ ಹೋಗಕ್ಕಾಗಲ್ಲ ಅಂತ ಸೀನೆ ಕೊಡ್ತೀನಿ. ಹಾಗೇನಿಲ್ಲಪ್ಪ, ಹೆಸರು ಹೇಳಕ್ಕೆ ಏನು ಸಮಸ್ಯೆ? ವಿಷ ನೋಡಿದ್ರೆ ಸಾಯಲ್ಲ, ತಿಂದ್ರೆ ಸಾಯೋದು ಅಂತ. ನಿಮ್ಗೆ ಗೊತ್ತಿರೋದೇ ಅಲ್ವಾ, 10 ವರ್ಷ ಮದುವೆ. ಆಯ್ತು, ಹೇಳಿ. ಸಿಯಿಂದ ಶುರುವಾಗುವಂತಹ ಹೆಣ್ಮಕ್ಳ ಹೆಸರು, ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಚೈತ್ರ, ಚೈತನ್ಯ, ಚಾರುಲತಾ, ಚಂದ್ರಿಕಾ, ಚಂದನ, ಚರಿಷ್ಮಾ, ಚಿನ್ಮಯಿ, ಚಂಚಲಿ. ಚಂಚಲಿ, ಚಂಚಲೆ, ಚಂಚಲಿ, ಚಾರಿತ್ರ. ಅಷ್ಟೇ. ಸುಸ್ತಾಗೋದ್ರ? ಸುಸ್ತಾಯ್ತು.
ಎನಿವೇಸ್ ಆ ಶರ್ಟ್ ನಿಮಗೆ ಕೊಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು. ಇಟ್ಕೊಳ್ಳಿ ಇರುವೆ ಡಾಟ್ ಇನ್ ಅವ್ರ ಕಡೆಯಿಂದ ಈ ಶರ್ಟು. ಸೊ ಇರುವೆ ಡಾಟ್ ಇನ್ಗೆ ವಿಸಿಟ್ ಮಾಡಿ, ಕನ್ನಡ ಟಿ ಶರ್ಟ್ ಸಿಗುತ್ತೆ, ಕೀ ಬಂಚಸ್ ಸಿಗುತ್ತೆ, ಮೊಬೈಲ್ಗೆ ಲ್ಯಾಪ್ಟಾಪ್ಗೆ ಅಂಟಿಸ್ಕೊಳ್ಳೋ, ಕಾರ್ಗೆ ಅಂಟಿಸ್ಕೊಳ್ಳೋ ಸ್ಟಿಕ್ಕರ್ಸ್ ಸಿಗುತ್ತೆ. ಇವ್ರ ಪ್ರಿಂಟ್ ಎಲ್ಲ ಚೆನ್ನಾಗಿರುತ್ತೆ, ಕನ್ನಡದವ್ರನ್ನ ಬೆಳೆಸಿ ಉಳಿಸಿ. ಎಸ್, ಇರುವೆ ಡಾಟ್ ಇನ್ ವಿಜಯ್ ಸೂರ್ಯ ಅವರ ಹೆಗಲ ಮೇಲೆ ಕೂತಿದೆ. ಈಗ ಕಾರ್ಯಕ್ರಮದ ಮುಂದಿನ ಭಾಗ. ಜೀವನದಲ್ಲಿ ಈ ಮೂರು ರೋಲಲ್ಲಿ ಯಾವ ರೋಲು ತುಂಬಾ ಕಷ್ಟ ಅಂತ, ಗಂಡನಾಗಿರೋದ, ಮಗ ಆಗಿರೋದ, ಅಪ್ಪನಾಗಿರೋದ, ಆರ್ಡ್ರಲ್ಲಿ ಹೇಳಬೇಕು. ಹ್ಞೂ, ಅಪ್ಪ, ಗಂಡ, ಆಮೇಲೆ ಮಗ. ಓ ಹೌದಾ, ಮಗ ಹೇಳೋದು ತುಂಬ ಈಸಿ. ಸ್ವಲ್ಪ ಸೇಫ್ಗೆ ಮಾಡಿದ್ರ? ಸೇಫ್ ಅಲ್ಲ ಪಕ್ಕ ಇದು ಅಂದ್ರೆ, ದಿಸ್ ಇಸ್ ನಿಮ್ಗೆ ಹೇಳಿ, ಮಗ ಇದ್ದಾಗ ಏನ್ ಆರಾಮ್ ಲೈಫ್, ಅಪ್ಪ ಅಮ್ಮ ನೋಡ್ಕೋತಾರಲ್ಲ, ಆಮೇಲೆ ನೋಡ್ಕೋತಾರೆ. ಅಪ್ಪ ಅಂತ ಬಂದಾಗ ಫಸ್ಟ್ ಎಲ್ಲ ಜವಾಬ್ದಾರಿ, ಅದು ಟಾಪ್ ಅಲ್ಲಿ ಇರುತ್ತೆ. ಆಮೇಲೆ ಗಂಡ, ಹೆಂಡತಿ ಜವಾಬ್ದಾರಿ, ಮಗ ಏನ್ ಜವಾಬ್ದಾರಿ ಇರಲ್ಲ. ಇನ್ನು ಮುಂದೆ ಅಂದ್ರೆ ಅವ್ರಿಗೆ ವಯಸ್ಸಾಗ್ತಿದೆ, ಇವಾಗ ಸ್ವಲ್ಪ ಜವಾಬ್ದಾರಿ. ವಿಜಯ್ ಸೂರ್ಯ ಅವ್ರಿಗೆ ಪ್ರತಿ ವರ್ಷನೂ ಬಿಗ್ ಬಾಸ್ಗೆ ಕಾಲ್ ಬರುತ್ತಂತೆ. ನನಗೆ ಗೊತ್ತಿಲ್ಲಪ್ಪ ಆ ಥರ. ಆದರೆ ವಿಜಯ್ ಸೂರ್ಯ ಇಸ್ ನಾಟ್ ಅಕ್ಸೆಪ್ಟಿಂಗ್. ನಾನು ಯಾರು ಅದನ್ನ ಅಕ್ಸೆಪ್ಟ್ ಮಾಡ್ದಿರಕ್ಕೆ, ನಾನು ಯಾರು ಹೇಳಿ ರೆಡಿ ಇದ್ದೀರಾ ಓಕೆ ಬಿಗ್ ಬಾಸ್ಗೆ? ಹಾಗೇನಿಲ್ಲ, ಬಿಗ್ ಬಾಸ್ನಿಂದ ಕರೆ ಬಂದಾಗಲೆಲ್ಲ ನನಗೆ ಯಾವುದೋ ಒಂದು ಪ್ರಾಜೆಕ್ಟ್ ಇರುತ್ತೆ. ಎಷ್ಟು ಚೆನ್ನಾಗಿ ಎಸ್ಕೇಪ್ ಆದರೆ ಎಲ್ಲ ಪ್ರಾಜೆಕ್ಟ್ನ ಬಿಟ್ಟು ಹೋಗೋಕ್ಕಾಗತ್ತೆ, ವೆರಿ ಅನ್ಪ್ರೊಫೆಷನಲ್ ಅದು. ಹಾಗಾಗಿ ಅಕಸ್ಮಾತ್ ಬಿಗ್ ಬಾಸ್ ಒಂದು ಆಪ್ಷನ್ ಕೊಡ್ತಾರೆ ವಿಜಯ್ ಸೂರ್ಯಗೆ, ಈ ಸಲ ವಿಜಯ್ ಸೂರ್ಯ ಬಂದ್ರೆ ಅವ್ರಿಗೆ ಇಷ್ಟ ಆಗಿರೋ 10 ಕನ್ನಡ ಸಿನಿಮಾ ಹೀರೋಯಿನ್ ಗಳನ್ನ ಕರ್ಕೊಂಡು ಬರ್ಬೋದು. ಸೊ ಅವಾಗ ಯಾರ್ಯಾರನ್ನ ಕರ್ಕೊಂಡು ಹೋಗ್ತಾರೆ ವಿಜಯ್ ಸೂರ್ಯ ಅಂದ್ರೆ? ಆತರ ಒಂದು ಫ್ಯಾಂಟಸಿ ಆಸೆ ಎಲ್ಲ ಹೊರಟೋಯ್ತು. ಬಿಗ್ ಬಾಸ್ ಅಂದ್ರೆ ಟಾಸ್ಕ್ ಅಮ್ಮ, ಅವ್ರು ಕೊಡೋ ಟಾಸ್ಕ್ ನೀವು ಮಾಡ್ಬೇಕು. ಏನ್ ಮಾಡೋದು, 9 ಜನ ಹೆಣ್ಮಕ್ಳು ಮಧ್ಯೆ ನಾನ್ ಏನ್ ಮಾಡ್ಲಿ? ನೀವೇನ್ ಮಾಡೋದ್ ಬೇಡ, ಅವ್ರು ಮಾಡಿಸ್ತಾರೆ. ಸೊ ಯಾವ್ಯಾವ ಹೀರೋಯಿನ್ ಗಳನ್ನ ಕರ್ಕೊಂಡು ಹೋಗ್ತೀರ? ಅದು ನಾನು ಆಡಿಯನ್ಸ್ಗೆ ಬಿಟ್ಬಿಡ್ತೀನಿ. ಆಡಿಯನ್ಸ್ಗೆ ನಿಮ್ಗೆ ಯಾರನ್ನ ನೋಡಕ್ಕೆ ಇಷ್ಟಪಡ್ತೀರಾ, ಅವ್ರು ಯಾವ ಲಿಸ್ಟ್ ಕೊಡ್ತಾರೋ ಆ ಲಿಸ್ಟ್ ತಗೊಂಡು ಚಾನೆಲ್ ಕೊಡ್ತೀನಿ, ಅವ್ರಿಗಾದ್ರೆ ಅವ್ರನ್ನ ಕರೆಸಿ. ನಿಮ್ಮ ಆಸೆ ಯಾರಿದ್ದಾರೆ ಅಂತ? ನನ್ನ ಆಸೆನ, ನನಗೆ ಎಲ್ಲ ನಮ್ಮ ಹಳೆ ಹೀರೋಯಿನ್ಸ್ನ ಕರೆಸ್ಬೇಕು ಅಂತ ಭಾಳ. ಅವ್ರ ಹತ್ರ ಅಟ್ಲೀಸ್ಟ್ ನಾವು ಜ್ಞಾನ ಪಡಿಬೋದು. ನಾವು ಚೈತ್ರ ಅವರೇ, ನೀವು ಯಾವ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡಿದ್ದು? ನಿಮಗೆ ವಿಜಯ್ ಸೂರ್ಯನಂತ ಗಂಡ ಬೇಕು ಅಂತ ನೀವು ಯಾವ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡಿದ್ದು ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳು ಹೋಗಿ ಅಲ್ಲೇ ಹರಕೆ ಹೊತ್ಕೋತಾರೆ. ಹೆಂಡತಿಗೆ ಹರಟಾಗೋ ಅಂತ ಒಂದ್ ಸಣ್ಣ ಯೋಚನೆನೂ ಮಾಡಲ್ಲ ಈ ಮನುಷ್ಯ. ಅಂದ್ರೆ ಇವರು ಟಿವಿ ಲ್ಯಾಕ್ ಮಾಡೋದಕ್ಕಿಂತ ಜಾಸ್ತಿ ಇಲ್ಲಿ ಲ್ಯಾಕ್ ಮಾಡ್ತಾರೆ 100%. ಒಂದ್ ಸತ್ಯವಾದ ಮಾತು ಹೇಳ್ತೀನಿ ಕೇಳಿ, ನಾವು ಕಲಾವಿದ್ರು ತುಂಬಾ ಹುಷಾರಾಗಿ ಮಾತಾಡ್ಬೇಕು. ನಾವು ಯಾವ ಮಾತು ಹೇಗ್ ಬೇಕಾದ್ರೂ, ಈಗ ನೋಡಿ ಇದರಲ್ಲಿ ಪ್ರೋಮೋ ಹೆಂಗ್ ಕಟ್ ಮಾಡಿ ಹಾಕ್ತೀರ ನಿಮ್ಗೆ ಗೊತ್ತಿದೆ. ನನ್ನ ಪ್ರೋಮೋಗಳೆಲ್ಲ ತುಂಬಾ ಕ್ಲೀನ್ ಆಗಿರುತ್ತೆ. ಇಲ್ಲ, ಕ್ಲೀನ್ ಆಗಿರುತ್ತೆ, ಬಟ್ ಕುತೂಹಲ ಹುಟ್ಟಿಸತ್ತಲ್ಲ ಅಂತ ಅದು ಬಂದೇ ಬರುತ್ತೆ ಅದಕ್ಕೆ. ನೋ ಬಟ್ ಸೀರಿಯಸ್ಲಿ, ಬಟ್ ಆನ್ ಸೀರಿಯಸ್ ನೋಡಿ, ಎಲ್ಲ ಸೀನಿಯರ್ ಎಲ್ಲ ಹೀರೋಯಿನ್ಸ್ನ ಅವ್ರನ್ನ ಕರೆಸಿದ್ರೆ ಚೆನ್ನಾಗಿರತ್ತೆ. ಅಟ್ಲೀಸ್ಟ್ ನಮಗೂ ಏನೋ ಕಲಿ ಅಡುಗೆ ಮಾಡಾಕ್ತಿರ್ತಾರೆ ಅಂತ. ಇಲ್ಲ, ಅವ್ರ ಹತ್ರ ಅಲ್ಲೇ ಆಕ್ಟಿಂಗ್ ಕಲ್ತ್ಕೋತೀರಾ? ಮಾತು ಈಗ ಎಕ್ಸ್ಪೀರಿಯನ್ಸ್, ಈಗ ನಿಮ್ಗೆ 10 ವರ್ಷ ಸಂಸಾರ ಮಾಡಿದ್ರೆ 100% ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರುತ್ತೆ ಸಂಸಾರನ ಹೇಗೆ ನಿಭಾಯಿಸೋದು. ಹೌದು, ಸಿಕ್ಕಾಪಟ್ಟೆ ಮತ್ತೆ ನಮ್ಗಿರೋ ಎಕ್ಸ್ಪೀರಿಯನ್ಸ್, 3-4 ಸಂಸಾರ ಮಾಡ್ಬೋದು ನಾವು ಎಕ್ಸ್ಪೀರಿಯನ್ಸ್. ಅದೇ, ಸೊ ಹಾಗಿದ್ದಾಗ ಖಂಡಿತ ಹಿರಿಯರನ್ನ ಭೇಟಿಯಾದಾಗ ಅವರಿಂದ ತಿಳ್ಕೊಳ್ಳೋದು ಕಲಿಯೋದು ಬಹಳಷ್ಟು ಇರ್ತವೆ. ಓಕೆನಾ? ಓಕೆನಾ, ಬರ್ತಿದ್ಯಾ? ಪರವಾಗಿಲ್ಲ. ಅಯ್ಯೋ ಏನೋ ಮಸಾಲ ಅಷ್ಟು ಇಲ್ಲ ನಿಮ್ಮ ಶೋಲಿ. ಮಸಾಲ ಬೇಕಾ ಅನಿಸ್ತಿದೆ? ತರಿಸ್ತೀನಿ, ಮಸಾಲನೇ ತರಿಸ್ತೀನಿ ಅದರಲ್ಲಿ. ನಿಮಗೆ ತರಿಸ್ತೀರಾ? ಪಾಕಶಾಲೆಯಲ್ಲಿ ಇದೆ, ಮಸಾಲ ತರ್ಸಕ್ಕಾಗಲ್ವಾ? ತರಿಸಿ ಮತ್ತೆ ತಿಂತೀರಾ? 100%. ಅದ್ರ ಜೊತೆ ಸ್ವಲ್ಪ ಕಾಫಿ. ಕಾಫಿನೂ ಬೇಕಾ? ಎಸ್. ಇದು ಯಾರೋ ಸೆಲೆಬ್ರಿಟಿ ಇಷ್ಟೊಂದು ಡಿಮ್ಯಾಂಡ್ ಮಾಡೋದು, ಈ ಸೆಲೆಬ್ರಿಟಿನಪ್ಪ, ಕಾಸ್ಟ್ಲಿ ಸೆಲೆಬ್ರಿಟಿ. ಮತ್ತೆ ಸುಮ್ಮನೆನಾ, ವರ್ಷದ ಫಸ್ಟ್ ಶೋ ಇದು, ನೀವು ಹಾಕಿದ್ರೆ ಮಸಾಲ ಪುರಿ. ಮಸಾಲ ಪುರಿನಾ? ಹ್ಞೂ, ಸ್ವಲ್ಪ ಸ್ವೀಟ್ ಇರಲಿ, ಖಾರ ಕಮ್ಮಿ. ಸರ್, ಒಂದು ಸುಮಾರಾಗಿರೋ ಮಸಾಲ ಪುರಿ, ಒಂದು ಚೆನ್ನಾಗಿರೋ ಮಸಾಲ ಪುರಿ ತೊಗೊಂಬನ್ನಿ ಸರ್. ಸುಮಾರಾಗಿರೋದು ನಿಮಗೆ. ಕಾಫಿ? ಕಾಫಿ ಸ್ಟ್ರಾಂಗ್, ಒಂದು ನಾರ್ಮಲ್ ಕಾಫಿ, ಒಂದು ಸ್ಟ್ರಾಂಗ್ ಕಾಫಿ ಕೊಡಿ ಸರ್. ಥ್ಯಾಂಕ್ ಯು ಸರ್. ನೀವು ಕೊಡಿ ಸರ್. ಯಾವ ಚೆನ್ನಾಗಿದೆಯಲ್ಲ, ಏನಣ್ಣ ನಿನ್ನ ಹೆಸರು? ಸುಮಂತ್. ಸುಮಂತ್, ಮನೇಲಿ ಯಾರು ಜಾಸ್ತಿ ಮಸಾಲ ಮಾತಾಡೋದು? ನಾನೇ. ಹೌದಾ? ಹ್ಞೂ. ಅಡುಗೆ ಮನೇಲಿ ಹೆಂಡತಿ ಹೆಲ್ಪ್ ಮಾಡೋದು ಅಭ್ಯಾಸ ಎಲ್ಲ ಇದೆಯಾ? ಚೇಷ್ಟೆ ಕೂಡ ಅಭ್ಯಾಸ ಇದೆ. ಚೇಷ್ಟೆ ಅಡುಗೆ ಮನೇಲಿ ಬಿಡಲ್ವಾ? ಓ, ಅಗ್ನಿಸಾಕ್ಷಿ ಸೀರಿಯಲ್ ನೋಡಿಲ್ಲ? ನಮ್ಮ ಅಡುಗೆ ಮನೆಯಲ್ಲಿ ಒಂದು ಕಟ್ಟೆ ಇದೆ. ಹ್ಞೂ.
ಅದನ್ನು ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಅದಕ್ಕೆ ಸೋಮಾರಿ ಕಟ್ಟೆ ಅಂತ ಹೆಸರಿಟ್ಟರು. ಓಹೋ. ಸೊ ಬೋರ್ ಆದಾಗ ಹೋಗಿ ಕುತ್ಕೊಂಬಿಡೋದಲ್ಲಿ ಸುಮ್ಮನೆ ಕೇಳ್ತಿರೋದು, ಅದು ಬೇಕು ಇದು ಬೇಕು, ಹರಟೆ ಹೊಡೆಯೋದು, ಗಾಸಿಪ್ ಮಾಡೋದು. ನಮ್ಮನೆ ಗಾಸಿಪ್ ನಾವೇ ಮಾಡ್ತೀವಿ. ಸಾಕತ್ತಲ್ಲ, ಅಗ್ನಿ ಸಾಕ್ಷಿಯಲ್ಲಿ ಯಾಕೆ ಮಕ್ಕಳಾಗಲ್ಲ ನಿಮಗೆ ಪ್ರಾಬ್ಲಮ್ ಇತ್ತ? ರೈಟರ್ ಯಾಕೆ, ರೈಟರ್ ಪ್ರಾಬ್ಲಮ್ ಇತ್ತು. ಅದೇ ಕೇಳಿದ್ದು ನಾನು, ರೈಟರ್ ಪ್ರಾಬ್ಲಮ್. ಅವ್ರಿಗೆ ಇಷ್ಟ ಇರಲ್ಲ ನಮ್ಮ ಮಕ್ಕಳು ಮಾಡ್ಕೊಳ್ಳೋದು. ಯಾಕೋ ಸ್ಟ್ರಾಂಗ್ ಕಾಫಿ ಬರೀ ಸ್ಟ್ರಾಂಗ್ ಇರೋರಿಗೆ, ಲೈಟ್ ಕಾಫಿ ತುಂಬ ವೀಕ್ ಇರೋರಿಗೆ. ಬಾಪ ರಾಜ ಒಬ್ರು ದುಷ್ಕರ್ಮಿಗಳು ನಮ್ಮ ಸೆಟ್ಗೆ ಎಂಟರ್ ಆಗಿದ್ರು, ಅವ್ರನ್ನ ನಾವು ಇಲ್ಲಿಗೆ ಕೂರಿಸ್ಬೇಕು ಅಂತ ಅಂದ್ಬಿಟ್ಟು ಚೇರ್ ಹಾಕಿದೀವಿ. ಬಹಳ ವರ್ಷದ ನಂತರ ಕರೆಯದೇ ಬಂದ ಅತಿಥಿ, ಆದ್ರೂ ನಮಗ್ ಖುಷಿ ಕೊಟ್ರು. ಅವರು ದಯವಿಟ್ಟು ವೇದಿಕೆಗೆ ಆಗಮಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಬಗ್ಗೆ ನಮಸ್ಕಾರಗಳೊಂದಿಗೆ ಕರಿತಾ ಇದೀವಿ. ಶ್ರೀ 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 ರಾಜೇಶ್ ಧ್ರುವ ಅವರಿಗೆ ಕೀರ್ತಿ ಎಂಟಿ ಕ್ಲಿನಿಕ್ಗೆ ಸ್ವಾಗತ, ಸುಸ್ವಾಗತ. ಬಾಲಾಜಿ ಟೆಲಿಫಿಲ್ಮ್ ಕೋಲ್ಡ್ ಫೈರ್ ಬೇಕಾ? ಡಿರೆಕ್ಟರ್ ನಮ್ಮ ಬಾಲಾಜಿ ಫೋಟೋ ಸ್ಟುಡಿಯೋ ನಿರ್ದೇಶಕರು, ನಿರ್ದೇಶಕರು ನಾಯಕ ನಟ, ನಾಯಕ ನಟರು. ಇನ್ನೇನ್ ಬಿಟ್ಟಿದ್ಯಾ? ಸಾಹಿತ್ಯ. ಹೀರೋ ಹೀರೋಯಿನ್ ವೀಕ್ಷಕ? ವೀಕ್ಷಕ. ರಾಜೇಶ್ ಧ್ರುವ, ನಾನು ನಿನ್ನೆ ನೋಡಿದ ಸಲಾರಲ್ಲಿ ಏನೇನಾಯ್ತು ಅಂತ ನಂಗೆ ನೆನಪಿರಲ್ಲ, ಸೀರಿಯಸ್ ಆಗಿ ಆತರ ನಂಗೆ ಮೆಮೊರಿ ಪವರ್. ಪ್ರಶ್ನೆ ಕೇಳಿ ಕಾಂಟ್ರವರ್ಸಿ ಮಾತಾಡ್ಬಿಟ್ಟು ಬಾಯಿ ತೊಳ್ಕೊಂಡ್ಬಿಡೋದು, ಅವಾಗ ಸರಿ ಹೋಗ್ಬಿಡುತ್ತೆ ಅಂತ. ಮೂರು ಕೋತಿಗಳನ್ನ ಫಾಲೋ ಮಾಡ್ತೀವಿ ನಾವು. ಗಾಂಧೀಜಿಯ ಮೂರು ಕೋತಿಗಳನ್ನ ತುಂಬಾ ಶ್ರದ್ಧೆಯಿಂದ ಪಾಲಿಸ್ತೀವಿ. ಓಕೆ ಸರಿ, ಒಳ್ಳೇದಾಗಿದೆ. ಥ್ಯಾಂಕ್ಸ್ ಮಗ, ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು. ಹೌದು, ಸೀರಿಯಸ್ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಇಂಟರ್ವ್ಯೂ ಇವ್ರದ್ದು. ನಾವು ಕಾದಿದ್ವಿ ಯಾರು ಒಬ್ರು ಬರ್ಲಿ ಅಂದ್ರೆ, ಏನೋ ಒಂದು ಮಸಾಲ ಇರ್ಲಿಲ್ಲ ಈ ಒಂದು ಇಂಟರ್ವ್ಯೂಗೆ. ಹೌದು, ಒಂದು ಒಗ್ಗರಣೆ ಬೇಕಿತ್ತು. ಅವಾಗ ಬಂದು ಇವ್ರು ಪುಳಿಯೋಗರೆ ಗೊಚ್ಚತರ ಬಂದು ಇಲ್ಲಿ ಕೂತಿದ್ದಾರೆ. ಕರಡಿ ಇಲ್ಲ, ಇಲ್ಲ ಎರಡ್ ಮೂರು ಕರಡಿ ತರ ಅಷ್ಟು ತಾಕತ್ತಿದೆ ನಿಮ್ಗೆ. ಒಂದು ಕೊಳೆ ಕಳೆ ಕಳೆ ಬಂತು ನಮ್ಮ ಶೋಗೆ, ಕಳೆ ಬಂತು. ಮತ್ತೆ ಯಾವಾಗ ನೀವು ಇಬ್ಬರನ್ನ ಒಂದೇ ಸ್ಕ್ರೀನ್ ಅಲ್ಲಿ ನೋಡೋದು ಈ ತರ? ನಮ್ಮ ಕೀರ್ತಿ ಎಂಟಿ ಕ್ಲಿನಿಕ್ ತರ ಇದೇ ತರ ಫಸ್ಟ್ ಆಗಿ ಏನಾದ್ರು ಒಂದು ಸೀರಿಯಲ್ ಯೂಟ್ಯೂಬ್ ಅಲ್ಲಿ ಏನೋ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಯಾಕೆ ಸಿನಿಮಾ ಮಾಡಣ? ಹಾ, ಈ ಡೆಫಿನೆಟ್ಲಿ ನಾನು ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆ ಟೆಕ್ನಿಷಿಯನ್, ಗುಡ್ ಆಕ್ಟರ್ ಆಬ್ವಿಯಸ್ಲಿ, ತುಂಬಾ ಒಳ್ಳೆ ಟೆಕ್ನಿಷಿಯನ್. ಅವಾಗವಾಗ ಹೇಳ್ತಿರ್ತೀನಿ ಒಂದು ಸಿನಿಮಾ ಮಾಡಿ ನನಗೆ ಮಾಡು ಅಂತ, ಬಟ್ ಯಾಕೋ ನನ್ನ ಕಡೆ ಗಮನ ಹರಿಸಿಲ್ಲ. ಒಳ್ಳೆ ಹೀರೋಗಳನ್ನ ಹುಡುಕ್ತಾ ಇದೀರಾ? ಬಂದ್ರೆ ಅಣ್ಣ ಬಂದ್ರೆ ಪದೇ ಪದೇ ಅಣ್ಣ ಅಂತ ಹೇಳ್ಬಿಡ. ಅಯ್ಯೋ, ನನಗೂ ಕೋಲ್ಡ್ ಫೈರ್ ಇದೆ ಎಂಟ್ರಿ ತಗೊಳಲ್ಲ ಅಂತ ಕೂತಿದ್ರು. ಬಡವ್ರ ಚಾನಲ್ ಗುರು ಬಾಪ, ಅಟ್ಲೀಸ್ಟ್ ಕೋಲ್ಡ್ ಫೈರ್ ಬಿಟ್ಟು ಹಾಕು ಸ್ಪ್ಲಿಟ್ ಸ್ಕ್ರೀನ್, ಅಟ್ಲೀಸ್ಟ್ ಎಲ್ ಇ ಡಿ ಓಪನ್ ಆಗ. ಅದು ಇಲ್ಲ, ಏನು ಇಲ್ಲ, ಯಾಕೆ ಕರಿತೀರಾ ಅಂದ್ರೆ ಅವರು. ಈಗ ರಾಜೇಶ್ ಧ್ರುವ ಅವರಿಂದ ಒಂದು ಐಟಮ್ ಸಾಂಗ್. ಕಮಾನ್, ಕೈ ಕಚ್ಚ ಸುಡ ಬಸುಡ, ತಲೆ ಕೆಟ್ಟ ಬಟ್ಟೆ ಬಿಡ ತಗೊಳ. ಅಲ್ಲೇ ಅಲ್ಲೇನ? ನಿಮ್ಮ ಕೀರ್ತಿ ಕ್ಲಿನಿಕ್ ಅಷ್ಟೇ ಒಳ್ಳೆ ಕಂಟೆಂಟು, ಔಷಧಿ ತರ ಬರ್ಲಿ, ಜನಕ್ಕೆ ರೀಚ್ ಆಗ್ಲಿ, ಬೇಗ ಡಾಕ್ಟರ್ ಆಗಿ. ಥ್ಯಾಂಕ್ ಯು. ಇಲ್ಲ, ಡಾಕ್ಟರ್ ಆಗಿದ್ರೆ ಇನ್ನ ಆಲ್ಮೋಸ್ಟ್ ಮುಗೀತು, 4 ವರ್ಷ ಆಯ್ತು, 1 ವರ್ಷ ಅದಾದ್ಮೇಲೆ ಮಾಸ್ಟರ್ಸ್ ಮಾಡ್ಬೇಕು. ಕ್ಲಿನಿಕ್ ಬೇಗ ಹಾಸ್ಪಿಟಲ್ ಆಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಖಂಡಿತ. ಮಲ್ಟಿ ಸ್ಪೆಷಾಲಿಟಿ ಮಾಡ್ತಾ ಇದೀವಿ. ನೀವು ಲೆಫ್ಟ್ ರೈಟ್? ನಾವು ಸೆಂಟ್ರು ಸೆಂಟ್ರು ಸೆಂಟ್ರು. ನಾನು ಬ್ಯಾಟಿಂಗ್ ಕೇಳಿದೆ. ವಿಜಯ್ ಸೂರ್ಯ, ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಬೇಕು ಅಥವಾ ಯಾರಾಗಿ ಹುಟ್ಟಬೇಕು ಅಂತ ಆಸೆ ಇದೆ?
ಸೊ ಸೆಂಟರ್ ವಿಜಯ್ ಸೂರ್ಯ ಅವರಿಗೆ ಜೈ, ಸೆಂಟರ್ ವಿಜಯ್ ಸೂರ್ಯ ಅವರಿಗೆ ಜೈ, ವಿಜಯ್ ಸೂರ್ಯ ಅವ್ರ ಸೆಂಟರ್ಗೆ. ಸೊ ಯಶಸ್ವಿ ಗಂಡ ಆಗೋದಕ್ಕೆ ಬೇಕಾಗಿರುವಂತಹ ಸೀಕ್ರೆಟ್ಸ್ ಏನು? ಖಂಡಿತ ವಿಜಯ್ ಸೂರ್ಯ ಅವರು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಸಿಕ್ಕಿದಾಗ ಕ್ಷಮಿಸಿ, ನಾನು ನನ್ನಿಂದನೇ ಅಂತ ನಾನು ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಭಗವಂತ ಪ್ರತ್ಯಕ್ಷ ಆಗ್ಬಿಟ್ಟು ನಿಮ್ಗೆ ಇನ್ನೂ ಮದುವೆ ಆಗಿಲ್ಲಪ್ಪ, ನಿಮ್ಗೆ ಇವಾಗ ಮದುವೆ ಆಗೋಕ್ಕೆ ಒಂದು ಆಪ್ಷನ್ ಕೊಡ್ತೀನಿ ಅಂತ ಹೇಳಿದ್ರೆ, ಹುಡುಗಿ ಯಾರಿರಬೇಕು, ಈಗಿರೋ ಹುಡುಗಿನೇ ಮದುವೆ ಆಗ್ತೀರಾ ಅಥವಾ ಯಾವ್ದಾದ್ರು ಹೀರೋಯಿನ್ ಬೇಕು ಅನ್ನೋ ಥರ ಆಸೆ ಇದೆಯಾ, ಅಥವಾ ಬೇರೆ ಥರ ಹುಡುಗಿ ಹೇಗಿರಬೇಕು ಅಂತ? ಹಾಯ್ ವಿಜಯ್, ಹೇಗಿದೆಯಾ ಮಗ? ಫಸ್ಟ್ ಆಫ್ ಆಲ್ ವಿಜಯ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳಬೇಕು ಅಂದ್ರೆ, ಅಂದ್ರೆ ಇಷ್ಟು ವರ್ಷ ಆಯ್ತು ಅದು ಆ ಒಂದು ಏನೋ ಶಾಪ ಹೋಗಿರುತ್ತೆ ಅನ್ಕೊಂಡೆ. ಸೊ ಯಾರನ್ನಾರು ಈ ತರ ನೋಡ್ಬಿಟ್ರೆ ಅವ್ರಿಗೆ ಏನಾದ್ರು ಶಾಪ ತಟ್ಟುತ್ತೆ. ಒಂದೆರಡು ಫೋಟೋ ತೋರಿಸಿ, ಇವ್ರನ್ನ ಅರ್ಜೆಂಟ್ ಕಳಿಸ್ಬೇಕು. ಯಾರಪ್ಪ ತೋರಿಸಿ ನೋಡಿ. ಹಾ ಇವ್ರು ಹೋಗ್ತಾರೆ 100%, ಹೋಗ್ಬೇಕು. ಹೋಗ್ಲಿ, ಹೋಗ್ಬೇಕು ಹೋಗ್ಬೇಕು. ಹಾ ಇವ್ರು ಪಕ್ಕ ಹೋಗ್ಬೇಕು. ಡಿಸ್ಪ್ಲೇ ಹಾಕ್ತೀನಿ ನಿಮ್ಗೆ ಯಾರ್ಯಾರು ಫೋಟೋ ತೋರಿಸಿದೆ ಅಂತ ಅಂದ್ಬಿಟ್ಟು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.